ಟಾರ್ಗೆಟ್ ಪ್ರತಾಪ್ ಸಿಂಹನ ಅಂತ. ಕರ್ನಾಟಕದಲ್ಲಿ 28 ಜನ ಎಂಪಿಗಳಿದ್ದಾರೆ, ಯಾವ ಎಂಪಿನೂ ಟಾರ್ಗೆಟ್ ಮಾಡಲ್ಲ. ಮೈಸೂರು ಎಂಪಿನೇ ಯಾವಾಗಲೂ ಟಾರ್ಗೆಟ್ ಯಾಕೆ ಮಾಡ್ತಾರೆ? ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ. ನಾನು ಇವ್ರ ಥರನೇ ಸೋಮಾರಿ ಸಿದ್ದನ ಥರ ಕೂತ್ಕೊಂಡ್ಬಿಟ್ಟು ಕೆಲಸ ಮಾಡಿದಲೆ ಜನರನ್ನೆಲ್ಲ ಜಾತಿ ಜಾತಿನ ಎತ್ಕಟ್ಕೊಂಡು ಈ ಕೆಲಸ ಮಾಡ್ಕೊಂಡಿರ್ಬೇಕಿತ್ತ? ನಾನು ಅಭಿವೃದ್ಧಿ ರಾಜಕಾರಣ ಮಾಡಿದ್ದೀನಿ. ಬೆಂಗಳೂರು ಮೈಸೂರು ಹೈವೇ ಮಾಡಿದಿರೋದು, ಮೈಸೂರಿಂದ ಮಡಿಕೇರಿಗೆ ಹೈವೇ ಮಾಡ್ತಿರ್ಬೋದು. ಇದೇ ಹುಣಸೂರಿಗೆ 213 ಕೋಟಿ ರೂಪಾಯಿನಲ್ಲಿ 294 ಗ್ರಾಮಗಳಿಗೆ ಕುಡಿಯೋ ನೀರನ್ನ ಜಲಜೀವನ್ ಮಿಷನ್ನಲ್ಲಿ ತಂದಿದ್ದೀನಿ. ಇಲ್ಲಿವರೆಗೂ ಕೊಡೋಕ್ಕಾಗಿತ್ತ ಕಾಂಗ್ರೆಸ್ನವರಿಗೆ? ಪಿರಿಯಾಪಟ್ಟಣದಲ್ಲಿ 303 ಗ್ರಾಮಗಳಿಗೆ 239 ಕೋಟಿನಲ್ಲಿ ಕುಡಿಯೋ ನೀರನ್ನ ತರ್ತಾ ಇದ್ದೀನಿ. ಇದಕ್ಕೆ ಇವತ್ತು ಕಾಂಗ್ರೆಸ್ನವ್ರಿಗೆ ಇಲ್ಲಿವರೆಗೂ ಮಾಡೋಕ್ಕಾಗಿತ್ತ? ಟೊಬ್ಯಾಕೋ ಗ್ರೋವರ್ಸ್ಗಿರ್ಬೋದು, ಅನಧಿಕೃತ ಬೆಳೆಗಾರರಿಗೆ ಕಮಿಷನ್ನು ಮತ್ತು ಪೆನಾಲ್ಟಿನ ಜೀರೋ ಮಾಡಿದ್ದೀನಿ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಲೈಸೆನ್ಸನ್ನು ಕೊಡಿಸ್ತೀನಿ. ಇದನ್ನು ಕಾಂಗ್ರೆಸ್ನವ್ರು ಇಲ್ಲಿವರೆಗೂ ಮಾಡೋಕ್ಕಾಗಿತ್ತ? ಮಾಡೋಕ್ಕಾಗಿಲ್ಲ. ಅವ್ರ ಕೇಳಿ, ಮೈಸೂರು ರಿಂಗ್ ರೋಡನ್ನು ಕೂಡ ಮಾಡಿಸಿದ್ದೀನಿ, ಅದನ್ನು ನ್ಯಾಷನಲ್ ಹೈವೇನು ಮಾಡ್ಕೊಂಡಿದ್ದೀನಿ, ಏರ್ಪೋರ್ಟನ್ನು ತೊಗೊಂಬಂದಿದ್ದೀನಿ, 483 ಕೋಟಿನಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಮಾಡ್ತಾ ಇದ್ದೀನಿ, 10 ಟ್ರೈನನ್ನು ತಂದಿದ್ದೀನಿ. ದೇಶದಲ್ಲಿ ಯಾರು ಕೂಡ 10 ಟ್ರೈನನ್ನು ಒಬ್ಬ ಎಂಪಿ ತರೋಕ್ಕಾಗಿಲ್ಲ. 10 ಟ್ರೈನನ್ನು ಮೈಸೂರಿಗೆ ತೊಗೊಂಬಂದಿದ್ದೀನಿ. ಇನ್ಲ್ಯಾಂಡ್ ಕಂಟೈನರ್ ಡಿಪೋನು ಮಾಡಿದ್ದೀನಿ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾನು ಮಾಡಿದ್ದೀನಿ. ನಾನು ಯಾವತ್ತೂ ಕೂಡ ಇವ್ರ ಥರ ವ್ಯವಹಾರ ಮಾಡ್ಕೊಂಡಿರಲಿಲ್ಲ. ನಾನು ಜನಕ್ಕೆ ಒಳ್ಳೆದಾಗಬೇಕನ್ನ ನನ್ನನ್ನು ಈ ಊರಿನಲ್ಲಿ ಬಂದಾಗ ಮೈಸೂರು ಮತ್ತು ಕೊಡಗಿನ ಜನ ನನ್ನನ್ನು ಏನು ಹಿನ್ನೆಲೆಯಿಂದಲೇ ಬಂದವನು, ಒಬ್ಬ ಪತ್ರಕರ್ತನಾಗಿ ಬಂದವನ್ನ ಕೈ ಹಿಡಿದಿದ್ದಾರೆ. ಅವರಿಗೆ ಅವ್ರ ಮನೆ ಮಗನಾಗಿ ಕೆಲಸ ಮಾಡಿದ್ದೀನಿ, ಅವ್ರ ಅಣ್ಣ ತಮ್ಮಾಗಿ ಕೆಲಸ ಮಾಡಿದ್ದೀನಿ. ಇದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಈ ರೀತಿ ದಾಳಿ ಮಾಡ್ತಾರೆ. ನೈತಿಕವಾಗಿ ಕುಗ್ಗಿಸುವಂತ ಪ್ರಯತ್ನಗಳು ಇವೆಲ್ಲ, ಈ ಅವ್ಯಾಹತ ಪ್ರಯತ್ನಗಳು FIR ಅಲ್ಲಿ ಇಲ್ಲದೆ ಇದ್ದಿದ್ದು. ಪೊಲೀಸ್ ವ್ಯವಸ್ಥೆ ಇವ್ರ ಕೈಯಲ್ಲಿದೆ ಅಲ್ವಾ? FIR ಅಲ್ಲಿ ಯಾರ ಹೆಸರಿದೆ? ನನ್ನ ತಮ್ಮಂಗೂ ಆ ಜಮೀನಿಗೂ ಏನು ಸಂಬಂಧ? ಕೋಟ್ಯಾಂತರ ರೂಪಾಯಿ ಮರ ಅಲ್ಲಿ, ಯಾರೋ ಕಾಡು ಮರನ ಯಾರು ಕಡ್ಕೊಂಡೋದ್ರು ಅದಕ್ಕೆ ಬೆಲೆ ಬಾಳೋದಕ್ಕೆ ಮಲೆನಾಡವ್ರಿಗೆ ಗೊತ್ತಿರುತ್ತೆ ಮರದ ಬೆಲೆ ಏನು ಅಂತೇಳಿ. ಆಯಿತು, ಕೆಲವು ಮಾಧ್ಯಮಗಳಲ್ಲಿ ಆ ಮಾಧ್ಯಮಗಳನ್ನ ಹೆಸರು ಬೇಕಾದ್ರೆ ನಾನು ಹೇಳಬಲ್ಲೆ, ಆದ್ರೂ ನಾನು ಹೇಳಲಿಕ್ಕೆ ಹೋಗಲ್ಲ. ಆ ಮಾಧ್ಯಮಗಳಲ್ಲೂ ಕೂಡ ಅದನ್ನು ಯಥಾವತ್ತಾಗಿ ಪ್ರತಾಪ್ ಸಿಂಹನ ತಮ್ಮ ಮರಗಳತನ ಮಾಡಿಬಿಟ್ಟಿದ್ದಾನೆ ಅಂತ ಹಾಕಿರು. ಸರ್, ಒಂದು ಪ್ರತಿಕ್ರಿಯೆ ಪಡ್ಕೊಳ್ಳುವಂಥ ಪದ್ಧತಿನೇ ಇಲ್ವಾ ಹಾಗಾದರೆ? ಪತ್ರಿಕೋದ್ಯಮದಲ್ಲಿ ಮರೆತು ಬಿಟ್ಟಿದ್ದಾರೆ ಕೆಲವರು, ನಾನು ಎಲ್ಲರೂ ಹೇಳ್ತಿಲ್ಲ. ಅದೇ ರೀತಿಯಲ್ಲಿ ಆಯ್ತು, ಯಾರ ಕದ್ದಿದ್ದಾರೆ ಅಂತಲ್ಲ, ಕದ್ದವ್ರದ ಮೇಲೆ FIR ಆಗಿರ್ಬೇಕಲ್ಲ. A1 A2 ಯಾರು? ಇದನ್ನು ಯಾವುದನ್ನು ಸಣ್ಣ ಒಂದು ಕ್ರಾಸ್ ಚೆಕ್ ಮಾಡಿದಲೇ ಸುದ್ದಿಯನ್ನು ಬಿತ್ತರಿಸ್ತಾರೆ ಒಂದಷ್ಟು ಜನ ಅಂತಂದರೆ, ಇದಕ್ಕೆ ಇದು ನನ್ನ ಮೇಲೆ ಒಂದು ರೀತಿಯಲ್ಲಿ ಒಂದು ನಿರ್ದಿಷ್ಟವಾಗಿ ದಾಳಿ ನಡೀತಿದೆ ಅಂತ ನಾನು ಭಾವಿಸ್ಬೇಕಾಗುತ್ತೆ. ನಾನು ಇದ್ರ ಬಗ್ಗೆ ನಾನು ಹೆಚ್ಚು ಹೇಳಕ್ಕೆ ಹೋಗಲ್ಲ. ನಾವು ಹಿಂದೂ, ನಾವು ಒಂದು, ನಾವು ಬಂದು ಅನ್ನುವಂತಹ RSSನ ಸಿದ್ಧಾಂತದಲ್ಲಿ ನಾನು ನಂಬಿಕೆ ಇಟ್ಟಿನಿ. ನಾವೆಲ್ಲರೂ ಹಿಂದೂಗಳು. ನಾ ಆ ಜಾತಿ ಈ ಜಾತಿ ನನಗೆ ಆ ಜಾತಿಗಳಲ್ಲಿ ನನಗೆ ನಂಬಿಕೆ ಇಲ್ಲ. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದೇ, ನಾವೆಲ್ಲ ರಾಮನ ಭಕ್ತರು, ಅಷ್ಟು ಮಾತ್ರ ನನಗೆ ಗೊತ್ತು.